ಕೇರಳದಲ್ಲಿ ಜೆಡಿಎಸ್ ಗೆಲ್ಲಿಸೋದಕ್ಕೆ ಬಿಜೆಪಿಗರಿಗೆ ಹೆಚ್ ಡಿ ಕೆ ಮನವಿ ಮಾಡಿದ. ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಜೆಡಿಎಸ್ ಶಕ್ತಿ ಕೊಡ್ತಾ ಇದೆ. ದೇವೇಗೌಡರ ಹೆಸರು ಉಳಿಸೋದಕ್ಕೆ ಮೈತ್ರಿ ಮಾಡಿಕೊಂಡಿದ್ದೀವಿ, ಹಾಸನ ಕ್ಷೇತ್ರವನ್ನ ಗೆಲ್ಲಿಸ್ಕೊಡಿ ಅಂತ ಕುಮಾರಸ್ವಾಮಿ ಕಾರ್ಯಕರ್ತರಲ್ಲಿ ಮನವಿ ಮಾಡಿದ. ಹಾಸನದಲ್ಲಿ ಜೆಡಿಎಸ್ ಗೆಲ್ಲಿಸೋದಕ್ಕೆ ಬಿಜೆಪಿಗರಿಗೂ ಹೆಚ್ ಡಿ ಕೆ ಮನವಿ ಮಾಡಿದ್ದಾರೆ. ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಜೆಡಿಎಸ್ ಶಕ್ತಿ ಕೊಡ್ತಾ ಇದೆ. ದೇವೇಗೌಡರ ಹೆಸರು ಉಳಿಸೋದಕ್ಕೆ ಮೈತ್ರಿ ಮಾಡಿಕೊಂಡಿದ್ದೀವಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಮಾಧ್ಯಮಗಳಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಹೆಚ್ ಡಿ ಕುಮಾರಸ್ವಾಮಿ. ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಯ ಬಗ್ಗೆ ಇಕ್ಬಾಲ್ ಹುಸೇನ್ ಕಿಡಿಕಾರಿದ್ದಾರೆ. ಅಮಾಯಕರನ್ನ ಕರ್ಕೊಂಡು ಬಂದು ಬಲಿಪಶು ಮಾಡ್ತಾ ಇದ್ದಾರೆ, ಯಾಕೆ ಕುಮಾರಸ್ವಾಮಿಗೆ ತಾಕತ್ತಿಲ್ವಾ ಅಂತ ಇಕ್ಬಾಲ್ ಹುಸೇನ್ ಪ್ರಶ್ನೆ ಮಾಡಿದ. ಹಾಸನದಲ್ಲಿ ಮಾತಾಡ್ತಾ ಕುಮಾರಸ್ವಾಮಿ ಒಂದು ಕಡೆ ಧನ್ಯವಾದವನ್ನ ತಿಳಿಸಿದ್ರು ಮಾಧ್ಯಮಕ್ಕೆ, ಮತ್ತೊಂದು ಕಡೆ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಯ ಬಗ್ಗೆಯೂ ಕೂಡ ಮಾತಾಡಿದ್ರು ಕುಮಾರಸ್ವಾಮಿ. ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಬಗ್ಗೆ ಇಕ್ಬಾಲ್ ಹುಸೇನ್ ಕಿಡಿಕಾರಿದ್ದಾರೆ. ಮಂಜುನಾಥ್ ಅವರು ಒಳ್ಳೆ ಡಾಕ್ಟರ್, ರಾಜಕಾರಣಕ್ಕೆ ಪಾಪ ಅಮಾಯಕರು ಅವರು, ಅವ್ರಿಗೆ ಯಾರು ಸಿಕ್ಕಲಿಲ್ಲ, ಪಾಪ ಅವ್ರಿಗೆಲ್ಲ ತಂದು ಪಾಪ ನಿಲ್ಲಿಸ್ತಾ ಇದ್ದಾರೆ. ರಾಜಕಾರಣದಲ್ಲಿ ನಿಲ್ಸೋಕೆ ಯಾರು ಕ್ಯಾಂಡಿಡೇಟ್ ಇರಲಿಲ್ವಾ? ಯೋಗೇಶ್ವರ್ ಇರಲಿಲ್ವಾ? ಕುಮಾರಸ್ವಾಮಿ ಅವ್ರು ನಿಂತ್ಕೊಳಕ್ಕೆ ಆಗ್ತಾ ಇರಲಿಲ್ವಾ? ಬೇರೆ ಯಾರು ಇಲ್ವಾ? ಅಮಾಯಕರು ಪಾಪ ತಂದು ಒಬ್ಬ ಹೆಸರಾದಂಥ ಒಬ್ಬ ಅವರು ಹೃದಯ ತಜ್ಞರು, ಅವ್ರದೇ ಆದಂಥ ಒಂದು ಗೌರವ ಇದೆ ಸಮಾಜದಲ್ಲಿ, ಪಾಪ ಅವ್ರಿಗೆ ತಂದು ಪಾಪ ಏನೋ ಮಾಡೋಕ್ಕೆ ಹೊರಟಿದ್ದಾರೆ. ನಿಮಗೆ ತಾಕತ್ತಿಲ್ಲ ಅಂಥೇಳಿ ಅವ್ರಿಗೆ ತಂದು ನಿಲ್ಲಿಸಿದ್ರೆ ನಿಮಗೆ ತಾಕತ್ತಿಲ್ಲ, ನಿಮ್ಮ ಮೇಲೆ ಗಂಡಸ್ತನ ಇಲ್ಲ ಅಂತ ಹೇಳ್ತೀನಿ ನಾನು. ನಿಂತ್ಕೋಬೇಕಾದ್ರೂ ಒಬ್ಬ ರಾಜಕಾರಣಿ ಒಬ್ಬ ಯಾರಾದರೂ ಒಬ್ಬರು ಬೇಕಾದಷ್ಟು ಜನ ಇದ್ದಾರೆ. ಯಾಕೆ ಇಲ್ಲಿ ಒಬ್ಬ ಉಸ್ತುವಾರಿ ಮಂತ್ರಿ ಆಗಿದ್ದಾರಲ್ಲ, ಅವರಿಲ್ವಾ? ಅವರು ನಿಂತ್ಕೋಬೋದಲ್ವಾ? ಅವರು ಪಾಪ ಸೇವೆ ಮಾಡೋರೆ. ರಾಮ ಮಂದಿರ ಕಟ್ತೀನಿ, ರಾಮ ಮಂದಿರಕ್ಕೇನೋ ಮಾಡ್ತೀನಿ, ಇಲ್ಲಿ ರಾಮದೇವ್ರ ಬೆಟ್ಟಕ್ಕೇನೋ ಮಾಡ್ತೀನಿ ಅಂತ ಹೇಳಿದ್ರಿ. ಶ್ರೀರಾಮಚಂದ್ರ ಅಂದ್ಬಿಟ್ಟು ಬೇಕಾದಷ್ಟು ಅವಾಗ ಹೇಳಿದ್ರಿ, ಅವ್ರು ನಿಂತ್ಕೊಳಕ್ಕೆ ಆಗ್ತಾ ಇರಲ್ಲ. ಮುಖ್ಯಮಂತ್ರಿ ಆಗಿದ್ದೀರಿ, ನಿಮ್ಗೇನು ಶಕ್ತಿ ಇಲ್ವ ನಿಂತ್ಕೊಳ್ಳೋಕ್ಕೆ? ರಾಮನಗರ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದವರು ಅವರೇ, ರಾಮನಗರ ನಾನೇನೋ ಮಾಡ್ತೀನಿ ಅಂತೇಳಿ ಹೊಸ್ದಾಗಿ ನಾನೇನೋ ನಿರ್ಮಾಣ ಮಾಡ್ತೀನಿ ಅಂದವ್ರು ಅವರೇ, ಪಾಪ ಅಮಾಯಕ ಅಂತಂದು ಪಾಪ ಯಾಕೆ ನೀವೆಲ್ಲ ಪಾಪ ಇದು ಮಾಡ್ತಾ ಇದ್ದೀರಿ? ಹಂಗಲ್ಲಿ ನಿಮ್ಮಲ್ಲಿ ಶಕ್ತಿ ಇಲ್ಲ, ನಿಮ್ಮಲ್ಲಿ ಶಕ್ತಿ ಇಲ್ಲ, ಹರಕೆ ಕುರಿ ಪಾಪ ಮಾಡ್ತಾ ಇದ್ದಾರೆ. ಪಾಪ ಅವ್ರಿಗೇನು ಗೊತ್ತು ರಾಜಕಾರಣ? ಪಾಪ ಒಟ್ಟಲ್ಲಿ ನಿಮ್ಮ ಕುಟುಂಬದವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಅರ್ಥನಾ? ಅಥವಾ ನಿಮ್ಮಲ್ಲಿ ಶಕ್ತಿ ಇಲ್ಲ ಅಂತನಾ? ಡಿ ಕೆ ಸುರೇಶ್ಗೆ ಸರಿಸಾಟಿ ಯಾರು ನಿಮ್ಮಲ್ಲಿ ಇಲ್ಲ ಅಂತ ಅರ್ಥ. ನೀವು ನಿಲ್ಲಿಸಿರೋ ಕ್ಯಾಂಡಿಡೇಟ್ ನೋಡಿದ್ರೆ ನಿಮ್ಮಲ್ಲಿ ಆ ಶಕ್ತಿ ಇಲ್ಲ, ರಾಜಕಾರಣ ಮಾಡುವಷ್ಟು ನಿಮ್ಮಲ್ಲಿ ಅವ್ರ ಎದುರುಗಡೆ ನಿಲ್ಲುವಂಥ ಶಕ್ತಿ ನಿಮ್ಮಲ್ಲಿ ಇಲ್ಲ ಅಂಥೇಳಿ ಸ್ಪಷ್ಟವಾಗಿ ನಿಮ್ಮ ಕ್ಯಾಂಡಿಡೇಟ್ ನೀವು ಯಾರು ನಿಲ್ಲಿಸ್ತಾ ಇದ್ದೀರಿ ಆ ಮುಖಾನ ನಮಗೆ ಕಾಣ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.